ನಮಸ್ಕಾರ, ಕರ್ನಾಟಕ ತಕ್ಕೆ ಸ್ವಾಗತ. ನಾನು ಅಶ್ವಿನ್ ಗೌತಮ್. ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ. ರಾಜಕೀಯ ಬೆಳವಣಿಗೆಗಳ ಮಧ್ಯದಲ್ಲೇ ನಾವು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಮುಗಿಸಿದ್ವಿ. ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನವನ್ನು ಹೆಚ್ಚಿಸಿಕೊಂಡು 135 ಸೀಟುಗಳೊಂದಿಗೆ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿದೆ. ಸದ್ಯದ ಮಟ್ಟಿಗೆ ಒಬ್ಬರು ಮುಖ್ಯಮಂತ್ರಿಗಳಾಗಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳಾಗಿ, ಅದೇ ರೀತಿ 8 ಜನ ಸಚಿವರುಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 3 ದಿನಗಳ ಕಾಲ ಈ ಒಂದು ಅಧಿವೇಶನ ಕೂಡ ನಡೀತಾ ಇರುವಂಥದ್ದು. ಮೊದಲ ದಿನ ಆಲ್ರೆಡಿ ಸುಮಾರು 140 ಹೆಚ್ಚು ಶಾಸಕರುಗಳು ತಮ್ಮ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದರು. ಇಂದು ಕೆಲವೊಂದಷ್ಟು ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಕಾಣಿಸಿದ್ದು, ಪವರ್ ಶೇರಿಂಗ್ನ ವಿಚಾರ. ಏನಿದು ಪವರ್ ಶೇರಿಂಗ್ ಅನ್ನೋದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದಂತಹ ಸಂದರ್ಭದಲ್ಲಿ DK.Shivakumar ಅವರು ತಮ್ಮ ಒಂದು ರೀತಿಯಾಗಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಸಿದ್ದರಾಮಯ್ಯನವರು ತಾವು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡ್ರು. ಅದಾದ ನಂತರದಲ್ಲಿ ಇನ್ನೊಂದಿಬ್ಬರು 3 ಜನ ನಾವು ಕೂಡ ಆಕಾಂಕ್ಷಿಗಳಿದ್ದೀವಿ ಅನ್ನೋದನ್ನ ಕೂಡ ತಮ್ಮ ಬಾಯಿಂದ ಮಾಧ್ಯಮಗಳ ಮುಖೇನ ಹೇಳಿಸಿದ್ರು. ಅದ ಹೈಕಮಾಂಡ್ ಮಟ್ಟಿನವರೆಗೆ ತಲುಪಲಿ ಎನ್ನುವಂತಹ ಕಾರಣಕ್ಕಾಗಿ. ಬಟ್ ಈಗ ಮತ್ತೀಗ ಪವರ್ ಶೇರಿಂಗ್ನ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅದು ಯಾಕೆ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ಡಾಕ್ಟರ್ MB.Patil ಅವರ ಮಾಧ್ಯಮಗಳಿಗೆ ನೀಡಿದಂತಹ ಹೇಳಿಕೆ. ಡಾಕ್ಟರ್ MB.Patil ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಹಿರಿಯ ನಾಯಕರ ಜೊತೆ ಹಿಂದೆಯೂ ಕೂಡ ಹಲವಾರು ಹುದ್ದೆಗಳನ್ನು ಅನುಭವಿಸಿದಂಥವರು, ಜಲಸಂಪನ್ಮೂಲ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದಂಥವರು. ಇದೀಗ ನಿನ್ನೆಯ ದಿನ ಮೈಸೂರಿನಲ್ಲಿ ಹಾಗೂ ತುಮಕೂರಿನಲ್ಲಿ ಅವರ ಹೇಳಿಕೆಗಳು ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿತ್ತು. ಏನದು ಹೇಳಿಕೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. MB.Patil ಅವರು ಹೇಳಿದಂಥ ವಿಚಾರ ಏನು ಅಂತಂದರೆ, ಪವರ್ ಶೇರಿಂಗ್ ಇರೋದಿಲ್ಲ, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನುವಂಥ ಆ ಒಂದು ಮಾತು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದ ಸಂಚಲನವನ್ನು ಉಂಟು ಮಾಡಿದೆ ಅಂತ ಬಹುಶಃ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ, MB.Patil ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತರು, ಒಂದು ರೀತಿಯಾಗಿ ಅವರ ಜೊತೆಗೇ ಇರುವಂತಹ ಒಬ್ಬರು ಶಾಸಕರು. ಅವರು ಮಂತ್ರಿಗಳಾಗಿಯೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಅವರ ಹೇಳಿಕೆ ಹೆಚ್ಚಾಗಿ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ DK.Shivakumar ಅವರು ಪವರ್ ಶೇರಿಂಗ್ನ ವಿಚಾರದ ಬಗ್ಗೆ ಮಾತನಾಡ್ತಾ ಇತ್ತು ಅಂತಂದರೆ, ಈ ಹಿಂದೆಯೂ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಹೈಕಮಾಂಡ್ನ ಮುಂದೆ. ಹೈಕಮಾಂಡ್ ಹೇಳಿತ್ತು ನೋಡೋಣ, ಲೋಕಸಭಾ ಚುನಾವಣೆಯವರೆಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರಲಿ, ನೀವು ಉಪಮುಖ್ಯಮಂತ್ರಿಯಾಗಿರಿ ಅಂಥೇಳಿ ಹೈಕಮಾಂಡ್ ಹೇಳಿತ್ತು. ಅದಕ್ಕೆ ತಲೆಬಾಗಿದಂತಹ DK.Shivakumar ಅವರು ಓಕೆ ಫೈನ್ ಅಂತ ಹೇಳಿದರು. ಲೋಕಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಅಟ್ಲೀಸ್ಟ್ ನನಗೆಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂತಹ ಆಲೋಚನೆ DK.Shivakumar ಅವರಲ್ಲಿತ್ತು. ಬಟ್ ಸರ್ಕಾರ ರಚನೆಯಾದ 2 ದಿನದಲ್ಲೇ ಈ ರೀತಿಯಾದಂತಹ ಹೇಳಿಕೆಗಳನ್ನು ನಾಯಕರುಗಳು ಕೊಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇಂಟರ್ನಲ್ ಆಗಿ ಏನೋ ಒಂದು ಸ್ವಲ್ಪ ಗೊಂದಲಗಳಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. MB.Patil ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತರು. ಸಿದ್ದರಾಮಯ್ಯನವರು ಇನ್ ಕೇಸ್ ಮುಖ್ಯಮಂತ್ರಿ ಆಗಿರಲಿಲ್ಲ ಅಂತ ಪಕ್ಷದಲ್ಲಿ ಲಿಂಗಾಯತ ಸಮುದಾಯದ MB.Patil ಅವ್ರನ್ನ ಪ್ರಪೋಸ್ ಮಾಡ್ಬೋದು CM ಪೋಸ್ಟ್ಗೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಅದು ಆಯ್ತೋ ಆಗಲಿಲ್ವೋ, ಅದು ನಿಜವೋ ಸುಳ್ಳೋ, ಅದರ ಬಗ್ಗೆ ಲೆಕ್ಕಾಚಾರ ಹಾಕೋದಕ್ಕಿಂತ ಮುಂಚಿತವಾಗಿ ಇಲ್ಲಿ DK.Shivakumar ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ನೀಡಿದ್ರ MB.Patil ಅವರು ಅನ್ನೋದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. 2013 2018 ಸಿದ್ದರಾಮಯ್ಯನವರು ರಾಜ್ಯವನ್ನು ಆಳಿದ್ರು. 5 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯದಲ್ಲಿ ಆಡಳಿತವನ್ನು ಸಿದ್ದರಾಮಯ್ಯನವರು ನಡೆಸಿದರು. ಬಟ್ ಇದೀಗ ತಮ್ಮ ಅತ್ಯಾಪ್ತ ಶಾಸಕನ ಮೂಲಕವಾಗಿ ಈ ರೀತಿಯಾದಂಥ ಹೇಳಿಕೆ ಬರ್ತಾ ಇರುವಂಥದ್ದು ಬಹುಶಃ ಏನಾದ್ರು ಸಿದ್ದರಾಮಯ್ಯನವರೇ ಹೇಳಿಸಿದ್ದಾರಾ ಅನ್ನುವಂಥದ್ದೊಂದು ಕೂಡ ಪ್ರಶ್ನೆಯೂ ಉದ್ಭವವಾಗತ್ತೆ. ಅದೇ ರೀತಿ ಹೈಕಮಾಂಡ್ ವರ್ಷನ್ ಅನ್ನು ತಿಳಿಸುವಂತಹ ಕೆಲಸವನ್ನು ಡಾಕ್ಟರ್ MB.Patil ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವವಾಗುತ್ತೆ. ನಿನ್ನೆ ನೀಡಿದಂತಹ ಹೇಳಿಕೆ ಏನು ಅನ್ನೋದನ್ನು ನಾವು ಫಸ್ಟ್ ನೋಡೋಣ. ನೋಡಿ, ತಮ್ಗೆ ಗೊತ್ತಿದೆಯಲ್ಲ, ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಇವತ್ತು ದಿವಸ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಪವರ್ ಶೇರಿಂಗು ಅದು ಯಾವುದನ್ನು ಕೂಡ ಆಗಿದ್ರೆ ಇವತ್ತು ದಿವಸ ನಮ್ಮ
ಪಕ್ಷದ ವರಿಷ್ಠರು ನಮ್ಗೆ ಹಿಂದೆ ಹೇಳ್ತಾ ಇದ್ರು ಆ ರೀತಿ ಯಾವುದೂ ಇಲ್ಲ ಇದ್ರು. ಏನು ನಮ್ಮ ಎ ಸಿ ಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಆ ಪ್ರಕಾರ ಮುಂದುವರಿತಾರೆ. ನಿನ್ನೆ ಹೇಳಿದಂತಹ ಹೇಳಿಕೆ ಇದಾಯಿತು ಅಂದ್ರೆ ಇಂದು ಮುಂಜಾನೆ ಅವರ ನಿವಾಸದಿಂದ ವಿಧಾನಸೌಧಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಎಂ ಬಿ ಪಾಟೀಲ್ ರು ಮಾತನಾಡ್ತಾರೆ, ಎಲ್ಲ ಒಂದು ರೀತಿಯಾಗಿ ಯು ಟರ್ನ್ ಅನ್ನು ತೆಗೆದುಕೊಳ್ತಾರ ತಮ್ಮ ಹೇಳಿಕೆಗಳಿಂದ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ. ಯಾಕೆ ಅಂತಂದರೆ ಎ ಐ ಸಿ ಸಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಇದೇ ಮಾತನ್ನು ಹೇಳಿರುವಂಥದ್ದು, ಯಾಕೆಂದರೆ ಪವರ್ ಶೇರಿಂಗ್ ಇಸ್ ಬಿಟ್ವೀನ್ ದ ಪೀಪಲ್ ಆ್ಯಂಡ್ ದ ಗೌರ್ಮೆಂಟ್ ಅಂತ ಹೇಳಿ, ಜನರು ಹಾಗೂ ಸರ್ಕಾರದ ನಡುವಿನ ಪವರ್ ಶೇರಿಂಗ್ ಅಂತೇಳಿ, ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ, ಜನರ ಹಿತಕ್ಕಾಗಿ ಸರ್ಕಾರ ಇದೆ ಅನ್ನುವಂತಹ ಮಾತನ್ನು ಹೇಳಿದರು. ಅದೇ ಹೇಳಿಕೆಯನ್ನು ನಾನು ನೀಡಿದ್ದೀನಿ ಅಷ್ಟೇ, ನಾನೇನು ಅದನ್ನು ಬೇರೆ ವಿಚಾರವಾಗಿ ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾತನ್ನು ಎಂ ಬಿ ಪಾಟೀಲರು ಒಂದು ರೀತಿಯಾಗಿ ಅವರ ನಿನ್ನೆಯ ಸ್ಟೇಟ್ಮೆಂಟಿಗೆ ಕಾಂಟ್ರಡಿಕ್ಟರಿಯಾಗಿ ನೀಡುವಂಥ ಪ್ರಯತ್ನವನ್ನು ಮಾಡಿದರು. ಅದು ಏನು ಸ್ಟೇಟ್ಮೆಂಟು ಅನ್ನೋದನ್ನು ಕೂಡ ನಾವು ನೋಡ್ಕೊಂಬರೋಣ. ನೋಡಿ, ನಾನು ಪದೇ ಪದೇ ಮಾತನಾಡಲಿಕ್ಕೆ ಬಯಸೋದಲ್ಲ, ಅದು ಸರಿನೂ ಕೂಡ ಅಲ್ಲ. ನಿನ್ನೆ ನನಗೆ ಒಂದು ಪ್ರಶ್ನೆಯನ್ನು ಮಾಧ್ಯಮದವರು ಕೇಳಿದರು, ಲೋಕಸಭಾ ಚುನಾವಣೆ ನಂತರ ಇವತ್ತು ಒಂದು ಪವರ್ ಶೇರಿಂಗ್ ಆಗಿದೆಯಾ, ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರಾ ಅಂತ ಕೇಳಿದ್ದಕ್ಕೆ ನಾನು ಹೇಳಿದ್ದಿಷ್ಟೇ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ನಾಯಕರ ಆಯ್ಕೆ ಸಿದ್ದರಾಮಯ್ಯನವರು ಸಿ ಎಂ ಆಗಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಆದಮೇಲೆ ಎ ಐ ಸಿ ಸಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ನಮ್ಮ ಜನರಲ್ ಸೆಕ್ರೆಟರಿ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ಆರ್ಗನೈಸೇಷನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿರುವಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದಿಷ್ಟೇ ಪವರ್ ಶೇರಿಂಗ್ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ, ಪವರ್ ಶೇರಿಂಗ್ ಇಲ್ಲ, ಪವರ್ ಶೇರಿಂಗ್ ವಿಸ್ ವಿತ್ ದ ಪೀಪಲ್ ವರ್ಲ್ಡ್ ಸಹಿತ ಜನರ ಜೊತೆ ಪವರ್ ಶೇರಿಂಗ್ ಇದೆ. ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಉಪಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಮತ್ತು ಚುನಾವಣೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ಮುಂದುವರಿತಾರೆ. ಮಂತ್ರಿಮಂಡಲ ಕೆಲವೇ ದಿನಗಳಲ್ಲಿ ನಾವು 30 ಜನ ಶಾಸಕರನ್ನ ನಾವು ತೆಗೆದುಕೊಳ್ತೀವಿ. ಇದನ್ನು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳಿದ್ದನ್ನು ನಾನು ಹೇಳಿದ್ದೀನಿ, ಅದನ್ನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದಿವಸ ರಾಷ್ಟ್ರಕ್ಕೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಹೇಳಿದಂತಹ ರೀತಿ ಪವರ್ ಶೇರಿಂಗ್ ಆಗುತ್ತೋ ಆಗೋದಿಲ್ವೋ ಅನ್ನುವಂತಹ ದೊಡ್ಡ ಮಟ್ಟಿಗಿನ ಪ್ರಶ್ನೆ ಈಗ ಉದ್ಭವವಾಗುತ್ತೆ. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಾರ, ಅಥವಾ ಅಗೇನ್ 2 ವರ್ಷ 3 ವರ್ಷನೋ ಅಥವಾ 2.5 ವರ್ಷ 2.5 ವರ್ಷ ಪವರ್ ಶೇರಿಂಗ್ ಏನಾದರೂ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನಡುವೆ ಆಗುತ್ತೋ ಅನ್ನುವಂತಹ ಪ್ರಶ್ನೆ ಬಹಳ ದೊಡ್ಡದಾಗಿ ಕಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಆ ಟೆನಿಕಾಸ್ಟ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಇರಾದೆಯನ್ನು ಕೂಡ ಹೊಂದಿದ್ದಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಎಲ್ಲ ರಾಜಕಾರಣಿಗಳಿಗೂ ಕೂಡ ಈ ಒಂದು ಆಲೋಚನೆ ಇದ್ದಿದ್ದೇ, ಈ ಒಂದು ಆಲೋಚನೆ ಇರಲೇಬೇಕಾಗಿದ್ದು. ಯಾಕೆಂತಂದರೆ ಪಕ್ಷವನ್ನು ನಾನು ಅಧಿಕಾರಕ್ಕೆ ತಂದಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ವಾದ ಹಾಗೂ ಅವರ ಬಣದ ವಾದ ಇದ್ದಿದ್ದೇ ಇಷ್ಟು, ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾದಂತಹ ಸಂದರ್ಭದಲ್ಲಿ ಒಂದು ಮಟ್ಟಿಗೆ ಒಂದು ರೀತಿಯಾಗಿ ನೆಲ ಕಚ್ಚಿದಂತಹ ಕಾಂಗ್ರೆಸ್ಸನ್ನು ಮೇಲ್ಮಟ್ಟಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಅದರ ಪರಿಣಾಮವಾಗಿ 135 ಜನ ಶಾಸಕರು ಆರಿಸಿ ಬಂದಿದ್ದಾರೆ. ಇಟ್ ಈಸ್ ಮೋರ್ ದೆನ್ ದ ಮ್ಯಾಜಿಕ್ ನಂಬರ್ ವಾಟ್ ವಿ ವಾಂಟೆಡ್. ಅದಕ್ಕಿಂತ ಹೆಚ್ಚು ಒಂದು ನಂಬರ್ಸನ್ನು ನಾನು ಗೆದ್ಕೊಂಡು ಬಂದಿದ್ದೀನಿ ನನ್ನ ಅಧ್ಯಕ್ಷತೆಯಲ್ಲಿ, ಅದರ ಜೊತೆಗೆ ಸಂಘಟನೆಯನ್ನು ಕೂಡ ಮಾಡಿದ್ದೀನಿ. ಸೊ ಹೀಗಾಗಿ ಇದನ್ನು ಪರಿಗಣಿಸಬೇಕಾಗತ್ತೆ. ಯಾಕೆಂತಂದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ಸೋನಿಯಾ ಗಾಂಧಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರ್ತಾರಂತೆ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತಾರೆ, ಪಕ್ಷವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬಾ, ನಾನು ಒಂದು ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿ, ಆ ಬಹುಮಾನವನ್ನು ನನಗೆ ಈಗ ನೀಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ವಾದವಾಗಿತ್ತು. ಬಟ್ ಈಗ ಎಲ್ಲ ಒಂದು ರೀತಿಯಾಗಿ ಅಯೋಮಯವಾಗಿ ಕಾಣ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಯೋಚನೆ ಮಾಡಿ ನೋಡಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ತಂದಂಥ ಸಂದರ್ಭದಲ್ಲಿ ನ್ಯಾಚುರಲಿ ಅವರು ಕೇಳುವಂಥದ್ರಲ್ಲೂ ಒಂದು ಅರ್ಥವಿದೆ. ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಹಿನ್ನೆಲೆಯನ್ನು ನಾವು ನೋಡಿದಾಗ, ಹಿಸ್ಟ್ರಿಯನ್ನು ನಾವು ಗಮನಿಸಿದಾಗ, ಕಾಂಗ್ರೆಸ್ನ ಅಧ್ಯಕ್ಷ ಯಾರಿರ್ತಾರೆ, ರಾಜ್ಯ ಘಟಕದ ಅಧ್ಯಕ್ಷ ಯಾರಿರ್ತಾರೆ, ಕೆ ಪಿ ಸಿ ಸಿ ಅಧ್ಯಕ್ಷ ಯಾರಿರ್ತಾರೆ, ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ವಾಡಿಕೆ. 2013ರಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಪಿಕ್ಚರನ್ನು ಪಡೆದುಕೊಳ್ತು. ಏನು ಅಂತಂದರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ. ಅನ್ಫಾರ್ಚುನೇಟ್ಲಿ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 2013ರ ಚುನಾವಣೆಯನ್ನು ಸೋಲ್ತಾರೆ.
ಸೋತಂಥ ಸಂದರ್ಭದಲ್ಲಿ ಅದು ಸಿದ್ದರಾಮಯ್ಯನವರಿಗೆ ವರದಾನವಾಗತ್ತೆ ಅಂತ ಹೇಳಿ ಬಹುಶಃ ಅಂದ್ಕೊಳ್ತೀನಿ. ಅವರು 2013 2018ರವರೆಗೂ ಕೂಡ ಸರ್ಕಾರವನ್ನು ರಚನೆ ಮಾಡಿ ಅದರಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಡಿ ಕೆ ಶಿವಕುಮಾರ್ ಅವರ ವಾದ ಒಂದು ಕಡೆ ಏನು ಅಂತಂದರೆ, 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೆಲಸವನ್ನು ಮಾಡಿದ್ದಾರೆ. ಅದಾದ ನಂತರದಲ್ಲಿ 2018ರಿಂದ 2023ರವರೆಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರ ಸ್ಥಾನ ಅಂತಂದರೆ ದ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಈಸ್ ಎ ಶ್ಯಾಡೋ ಸಿ ಎಂ. ಮುಖ್ಯಮಂತ್ರಿಗಳು ಹೇಗೆ ಆಡಳಿತದಲ್ಲಿ ಇರ್ತಾರೋ ವಿರೋಧ ಪಕ್ಷದಲ್ಲೂ ಕೂಡ ಅದೇ ರೀತಿಯಾದಂಥ ಸ್ಥಾನಮಾನ ವಿರೋಧ ಪಕ್ಷದ ನಾಯಕರಿಗೆ ಇರುತ್ತೆ. ಸೊ ಹಾಗಾಗಿ 10 ವರ್ಷಗಳ ಕಾಲ ಸುದೀರ್ಘವಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಅನುಭವಿಸಿದ್ದಾರೆ. ಸೊ ಹಾಗಾಗಿ ಈ ಬಾರಿ ನನಗೆ ಅವಕಾಶ ಮಾಡಿಕೊಡೋದ್ರಲ್ಲಿ ತಪ್ಪಿಲ್ಲ, ನನಗೂ ಕೂಡ ಅವಕಾಶ ಮಾಡಿಕೊಡಿ, ಸಂಘಟನೆಯನ್ನು ಮಾಡಿದ್ದೀನಿ, ಪಕ್ಷವನ್ನು ಕಟ್ಟಿದ್ದೀನಿ ಅನ್ನುವಂಥ ವಾದ ಡಿ ಕೆ ಶಿವಕುಮಾರ್ ಅವ್ರದ್ದು. ಬಟ್ ಈ ರೀತಿಯಾದಂಥ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ರಾಜ್ಯದ ಜನತೆಗೆ ಒಂದು ರೀತಿಯಾಗಿ ಆಲೋಚನೆ ಬರುವಂಥದ್ದು ಅಂತಂದರೆ ದರ್ ಇಸ್ ಸಮ್ಥಿಂಗ್ ಗೋಯಿಂಗ್ ಆನ್ ಇನ್ ಕಾಂಗ್ರೆಸ್ ಇಂಟರ್ನಲಿ ಏನೋ ಒಂದು ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿಗಿನ ಗೊಂದಲಗಳು ಇದೆ ಅನ್ನುವಂಥದ್ದು ಸಾಮಾನ್ಯ ನಾಗರಿಕನಿಗೆ ಕಾಣಿಸುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನೋಡಬೇಕು, ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ವಿಚಾರವಾಗಿ ಎಂ ಪಿ ಪಾಟೀಲ್ ಅವರ ಸ್ಟೇಟ್ಮೆಂಟ್ ವಿಚಾರವಾಗಿ ನಮ್ಮ ಪ್ರತಿನಿಧಿ ಅವರ ಸ್ಟೇಟ್ಮೆಂಟನ್ನು ಕೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ನೀಡಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಆ ವಿಚಾರದ ಬಗ್ಗೆ ಮಾತೇ ಆಡಲಿಲ್ಲ. M.B. Patil said that there is no power sharing for 5 years, sir. Your government has put a halt on all the previous project of BJP government. Why is that, sir? How are you? Sir, DK sir. M.B. Patil said that there is no power sharing for 5 years, sir. Your government has put a halt on all the previous project of BJP government. Why is that, sir? How are you? ನೋಡಿಯಪ್ಪ, ಸುಮ್ಮನೆ ಯಾಕೆ ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ACC ಜನರಲ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ACC ಅಧ್ಯಕ್ಷ ಇದ್ದಾರೆ, ನಡೀರಿ. ಕೆಲವೊಂದೆರಡು ದಿನಗಳ ಹಿಂದೆ ಒಂದು ಸಭೆಯ ಸಂದರ್ಭದಲ್ಲಿ, ಒಂದು ಪಕ್ಷದ ಪ್ಲಾಟ್ಫಾರ್ಮ್ನಲ್ಲಿ ಆಗ್ತಿದ್ದಂತಹ ಸಭೆಯ ಸಮಾರಂಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಮಾತನಾಡ್ತಾರೆ, ಸಿದ್ದರಾಮಯ್ಯನವರ ಬಗ್ಗೆ ನನ್ನ ಹತ್ರ ಬಂದು ಯಾವುದೇ ರೀತಿಯಾದಂಥ ಚಾಡಿಯನ್ನು ಹೇಳಬೇಡಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಅಗೈನ್ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆನ್ ದ ಅದರ್ ಹ್ಯಾಂಡ್, ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ, ಆಪ್ತ ಶಾಸಕರ ವರ್ಗದಲ್ಲಿ ಸಿದ್ದರಾಮಯ್ಯನವರೇ 5 ವರ್ಷ CM ಆಗಬೇಕು ಅನ್ನುವಂತಹ ವಾದವೂ ಕೂಡ ಕೇಳಿಬರ್ತಾ ಇದೆ. ಸೊ ಈ ಎಲ್ಲ ಏನು ಸರ್ಕಮ್ಸ್ಟೆನ್ಸಸ್ಗಳನ್ನು ಯಾವ ರೀತಿಯಾಗಿ ACC ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಸದ್ಯದ ಮಟ್ಟಿಗೆ ಒಪ್ಕೊಂಡಿರ್ತಕ್ಕಂಥದ್ದು 2024ರ ಲೋಕಸಭಾ ಚುನಾವಣೆ ಏನಿದೆ ಅಲ್ಲಿವರೆಗೂ ಸಿದ್ದರಾಮಯ್ಯನವರು CM ಆಗಿರ್ತದೆ. ಅದಾದ ನಂತರದಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ವಾಗ್ದಾನವನ್ನು ACC ನಾಯಕರು, ಕಾಂಗ್ರೆಸ್ನ ವರಿಷ್ಠರು ಅವರಿಗೆ ನೀಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲೂ ಸಿದ್ದರಾಮಯ್ಯನವರು ಸೀಟನ್ನು ಬಿಟ್ಕೊಡ್ತಾರಾ ಬಿಟ್ಕೊಡಲ್ವಾ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ವಿ ಹ್ಯಾವ್ ಟು ವೆಯ್ಟ್ ಟಿಲ್ 2024 ಲೋಕಸಭಾ ಎಲೆಕ್ಷನ್ಸ್. ಡಿ ಕೆ ಶಿವಕುಮಾರ್ ಅವರಿಗೆ ಹೆದರಿಕೆ ಇರುವಂಥದ್ದು ಒಂದೇ, ರಾಜಸ್ಥಾನದಲ್ಲಿ, ಛತ್ತೀಸ್ಗಢದಲ್ಲಿ ಆಗಿರುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲೂ ಉದ್ಭವವಾಗುತ್ತಾ ಅನ್ನುವಂಥದ್ದು. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಅವರು CM ಆಗಿದ್ದಾರೆ, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರು CM ಆಗಿದ್ದಾರೆ, ಸಚಿನ್ ಪೈಲಟ್ ಅವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಸಚಿನ್ ಪೈಲಟ್ ಅವರಿಗೆ CM ಸ್ಥಾನ ಸಿಗುತ್ತೆ ಅನ್ನುವಂಥ ಆಲೋಚನೆ ಇತ್ತು. ಬಟ್ ಅಶೋಕ್ ಗೆಹ್ಲೋಟ್ ಅವರು ಯಾಕೋ ಬಿಟ್ಕೊಡುವಂಥ ಮನಸ್ಸೇ ಮಾಡಲಿಲ್ಲ. ಅದಕ್ಕೆ ಒಂದು ರೀತಿಯಾಗಿ ಮನಸ್ತಾಪವೂ ಕೂಡ ಆಗಿತ್ತು. ಸಾಕಷ್ಟು ಬಾರಿ ACC ಮಟ್ಟದ ನಾಯಕರನ್ನು ಭೇಟಿ ಮಾಡುವಂಥ ಕೆಲಸವೂ ಕೂಡ ಸಚಿನ್ ಪೈಲಟ್ ಅವರಿಂದ ಆಗಿತ್ತು. ಅದೇ ರೀತಿಯಾದಂಥ ಪರಿಸ್ಥಿತಿ ಏನಾದರೂ ಕರ್ನಾಟಕದಲ್ಲಿ ನಿರ್ಮಾಣ ಆಗುತ್ತಾ, ನನ್ನ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗುತ್ತೋ ಅನ್ನುವಂತಹ ಭಯ, ಯೋಚನೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇವತ್ತು ನಮ್ಮ ಪ್ರತಿನಿಧಿ ಬೆಳಿಗ್ಗೆ ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಮಾತಾಡಲಿಲ್ಲ, ಇಷ್ಟೇ ಅಂದಿದ್ದು ಅವರು. ಡಿ ಕೆ ಶಿವಕುಮಾರ್ ಇಷ್ಟೇ ಅಂದಿದ್ದು, ಏನು ಮಾತಾಡಲಿಲ್ಲ, ಅದಕ್ಕೆ ರಿಯಾಕ್ಟೇ ಮಾಡಲಿಲ್ಲ ಡಿ ಕೆ ಶಿವಕುಮಾರ್. ಇನ್ನೂ ಕೂಡ ಕಾದು ನೋಡುವಂಥ ತಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವವಾಗುತ್ತೆ. ಇಬ್ಬರೂ ಕೂಡ ಕೋಆರ್ಡಿನೇಷನ್ನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ
ಕಾಂಗ್ರೆಸ್ನ ವರಿಷ್ಠರು ಇಬ್ಬರು ನಾಯಕರಿಗೂ ಕೂಡ ಹೇಳಿ ಕಳಿಸಿದ್ದಾರೆ. ಅದರ ಮಧ್ಯದಲ್ಲಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಮತ್ತೆ ಒಂದು ರೀತಿಯಾಗಿ ಬೇಜಾರನ್ನು ತರಿಸುವಂತಹ ಅಥವಾ ಅಸಮಾಧಾನವನ್ನು ತರಿಸುವಂತಹ ಪ್ರಯತ್ನಗಳು ಬಾರಿ ಬಾರಿ ಆಗ್ತಾ ಇರುವಂಥದ್ದು, ಇದನ್ನು ಡಿ ಕೆ ಶಿವಕುಮಾರ್ ಅವರು ಹೇಗೆ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಈಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು, ಎಂ ಬಿ ಪಾಟೀಲ್ ಹೇಳಿಕೆಗೆ ಉತ್ತರ ಬೇಕು ಅಂತ ಅಂದರೆ ನೀವು ಸುರ್ಜೇವಾಲಾ ಅವ್ರನ್ನ ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಭೇಟಿ ಮಾಡಿ ಅವರ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿ. ನಾನು ತೀಕ್ಷ್ಣವಾಗಿ ಹೇಳಬಲ್ಲೆ, ಹೇಳೋದು ಬೇಡ. ಅಲ್ಲ, ನಾನು ಅದ್ರ ಬಗ್ಗೆ ಎಂ ಬಿ ಪಾಟೀಲ್ ಹೇಳಿಕೆಗೆ ಉತ್ತರ ಕೊಡಬಲ್ಲೆ, ಅದು ಬೇಡ ಅಂತ ಹೇಳಿ ಎಂ ಬಿ ಪಾಟೀಲ್. ಇದಿಷ್ಟೇ ಅಲ್ಲದೆ ಹಲವಾರು ನಾಯಕರುಗಳು ಕೂಡ ಪವರ್ ಶೇರಿಂಗ್ ಆಗಬೇಕಾ ಆಗಬಾರ್ದ ಪರ ವಿರೋಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೂ ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಇಲ್ಲ, ಶಾಸಕಾಂಗ ಸಭೆಯಲ್ಲಿ ಅಂತ ಯಾವುದೇ ಚರ್ಚೆ ನಡೆದಿಲ್ಲ. ಹೈಕಮಾಂಡ್ ನಾಯಕರಿಗೆ ಮಾತ್ರ ವಿಚಾರ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಯಾರಿಗೆ ಎಷ್ಟು ಮಾಹಿತಿ ಇರಬೇಕು ಅದಿದೆ. ಅವರು ಯಾರು ಯಾವಾಗ ಏನು ಮಾತಾಡಬೇಕು, ವರಿಷ್ಠರಿದ್ದಾರೆ, ಅದು ಮಾತನಾಡ್ತಾರೆ. ಅದು ಬಿಟ್ಟು ಇವತ್ತು ಅನವಶ್ಯಕವಾದಂಥ ಗೊಂದಲಕ್ಕೆ ನಾವು ಹೋಗಬಾರ್ದು. ಆಡಳಿತದ ಮೇಲೆ ಹೆಚ್ಚು ಗಮನ ನಾವು ಕೊಡಬೇಕಂತ ನಮ್ಮ ಉದ್ದೇಶ ಇದೆ, ಅದನ್ನು ನಾವು ಮಾಡ್ತೀವಿ. ವರಿಷ್ಠರು ಹೇಳಿದ್ದೀನಿ ಅಂತ ಹೇಳಿದ್ದೀರ ಸರ್ ಎಂ ಬಿ ಪಾಟೀಲ್? ಈಗ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಸಾಮಾನ್ಯ ಪ್ರಜೆಯಾಗಿ ಪಕ್ಷದಿಂದ ಘೋಷಣೆ ಏನಾಗಿದೆ ಅದನ್ನು ನೋಡಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷದಿಂದ ಏನಾದರೂ ಕಂಡೀಷನ್ ಆಗಿದೆಯಾ, ಘೋಷಣೆ ಮಾಡಿದಾರಾ ಅಂತ ನನಗೆ ತಿಳುವಳಿಕೆ ಇಲ್ಲ. ಇದ್ರೆ ನೀವು ನನಗೆ ತಿಳಿಸಿದ್ರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಬಹುದು. ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು 5 ವರ್ಷ ಅಂತ. ಅವ್ರು ಏನ್ ಹೇಳಿದಾರೆ ಗೊತ್ತಿಲ್ಲ. ಪಕ್ಷದಿಂದ ಏನಾದರೂ ಘೋಷಣೆ ಆಗಿದೆಯಾ, ಕಂಡೀಷನ್ ಹಾಕಿದಿರಾ? ಆಗದೆ ಇದ್ದಾಗ ದೇವನ್ ನಮ್ಮ ಸರ್ಕಾರ ಈಗ ಕಾರ್ಯಭಾರ ಪ್ರಾರಂಭ ಮಾಡತಕ್ಕಂತ ಮೊದಲನೇ ದಿವಸ ಇವತ್ತಿಂದಾನೇ ಈ ಚರ್ಚೆಗಳು ಮಾಧ್ಯಮ ಮುಖಾಂತರ ಬಂದ್ರೆ ಅದು ಸರಿಯಿಲ್ಲ ಅಂತ ನನ್ಗನ್ಸುತ್ತೆ. ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟ್ ಯಾಕೆ ಕೊಟ್ಟಿದ್ದಾರೆ, ಒಂದು ಸ್ಥಿರ ಸರ್ಕಾರ ಜನಪರವಾದಂತ ಸರ್ಕಾರ ಕೊಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಕೊಡ್ತಕ್ಕಂಥ ಪ್ರಯತ್ನ, ಅದನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು, ನಾವು ಮಾಡ್ತೇವೆ ಅಂತ ನಾನು ಹೇಳ್ಬೋದು. 50-50 ಆಗಿರೋದು ನಮ್ಗೆ ಯಾರು ಶಾಸಕರು ಗೊತ್ತಿಲ್ಲ, ಏನಿದ್ರು ಹೈಕಮಾಂಡ್ ಲೆವೆಲ್ ಆಗಿರ್ಬೋದು ಏನೋ ಗೊತ್ತಿಲ್ಲ ನಮ್ಗೆ. ಇದನ್ನೇನಿದ್ರು ದಯವಿಟ್ಟು ಎಲ್ಲ ಹಿರಿಯ ನಾಯಕರು ಕೇಳಿ ಇದನ್ನ ಸ್ಪಷ್ಟೀಕರಣ ನೀಡ್ತಾರೆ. ನಮ್ಗೆ ಏನು ಸಂಬಂಧ ಇಲ್ಲ ಸರ್. ಸಿದ್ದರಾಮಯ್ಯವ್ರು 5 ವರ್ಷ ಇರ್ತಾರಾ? ಸಿದ್ದರಾಮಯ್ಯವ್ರು 5 ವರ್ಷ ಇರೋದು ಬಿಡೋದು ಎಲ್ಲ ಹೈಕಮಾಂಡ್ ಸಂಬಂಧಪಟ್ಟಿತ್ತು. ಸಿದ್ದರಾಮಯ್ಯ ನಮ್ಮ ಅಭಿಪ್ರಾಯ ಏನ್ ಸರ್? ಹೈಕಮಾಂಡ್ ಅಭಿಪ್ರಾಯ ನಮ್ಮ ಅಭಿಪ್ರಾಯ. ಘೋಷಣೆ ಇಲ್ಲ, ಸಿದ್ದರಾಮಯ್ಯ ಅವ್ರು ಘೋಷಣೆ ಮಾಡಿದ ಅವತ್ತು ನಾವು ಹೋಗಿದ್ದಾಗ ಅಲ್ಲಿ ಪರಿಸ್ಥಿತಿ ಆಗಿತ್ತು. ಅದಕ್ಕೆ ಹೆಂಗಿದ್ವಿ ಇವತ್ತಲ್ಲೇ ಅಫಿಷಿಯಲ್ ಆಗಿ ನಾನು ಏನ್ ಹೇಳಿದೆ, ಸಿದ್ದರಾಮಯ್ಯ ಅವ್ರದ್ದು ಆಗೋದು ಕನ್ಫರ್ಮ್ ಆಗಿದೆ, ಅದನ್ನ ಸಾಯಂಕಾಲ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಂತ ಹೇಳಿದೆ ಅಷ್ಟೇ. ಯಾವ್ದು 5 ವರ್ಷ ಅದು ನನ್ಗೆ ಗೊತ್ತಿಲ್ಲ. ಅದೊಂದು ಇಲ್ಲ ಇಲ್ಲ, ನನಗೆ ಅದು ಗೊತ್ತಿಲ್ಲ ಸರ್. ಹೈಕಮಾಂಡ್ ಕೇಳ್ಬೇಕು. ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಎಂ ಬಿ ಪಾಟೀಲ್ ರಾಜ್ಯದ ನಾಯಕರು, ಅವ್ರು ಹೇಳಿದ ನನಗೆ ಗೊತ್ತಿಲ್ಲ, ತಾವು ಅವ್ರಿಗೆ ಕೇಳ್ಬೋದು. ಅವರಿಗೆ ಯಾರಿಗೆ ಮುಖ್ಯಮಂತ್ರಿ ಮಾಡಿದ್ರು? ಈಗಾಗಲೇ ಸಿದ್ದರಾಮಯ್ಯನವರು ಕುಂತಿದ್ದಾರೆ. ಇಷ್ಟು ಬೇಗ ಯಾಕೆ ಮತ್ತೆ ಮುಖ್ಯಮಂತ್ರಿ ವಿಷಯ ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ನೋಡಿದಾಗ ಒಳಗೆ ಏನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಷ್ಟು ಬೇಗ ನಡೀತೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾವಾಗಲೂ ಒಂದು ಸರ್ಕಾರದ ಬಗ್ಗೆ ಪಕ್ಷದೊಳಗೆ ಅಸಹನೆ ಯಾವಾಗ ಶುರುವಾಗತ್ತೆ? ಅದು ಅಸಹನೆ ಶುರುವಾಗೋದು ಸರ್ಕಾರ ಅಧಿಕಾರ ನಡೆಸಿ ಕಡೆಯ ವರ್ಷದಲ್ಲಿ ಅಸಹನೆ ಶುರುವಾಗೋದು. ಆರಂಭದಲ್ಲೇ ಅಸಹನೆ ಒಳಗಡೆ ಕುದೀತಾ ಇದೆ ಅಂತ ಹೇಳಿದರೆ ಏನೋ ಸ್ವಲ್ಪ ಭೂಕಂಪದ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೇನೋ ಅಂತ ಅನಿಸುತ್ತೆ. ನಮಗೇನು ಸಂಬಂಧ ಇಲ್ಲ. ನಾವಂತೂ ವಿಪಕ್ಷದಲ್ಲಿ ಕೂತ್ಕೊಳ್ಳೋದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದೇವೆ. ಜನ ನಮ್ಮನ್ನು ಅಧಿಕಾರದಿಂದ ಇಳಿಸಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಒಳಗಡೆ ವಿಷಯ, ಅದು ಭೂಕಂಪ ಇರ್ಬೋದು ಆಗದೇ ಇರ್ಬೋದು, ಕಾಂಗ್ರೆಸ್ ಪಾರ್ಟಿಯನ್ನೇ
ಅದು ದುರ್ಬಲಗೊಳಿಸುವಷ್ಟು ಭೂಕಂಪ ಆಗ್ಬೋದು, ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಯಾರಿಗೆ ಎಷ್ಟು ದಿನ ಮುಖ್ಯಮಂತ್ರಿ ಮಾಡ್ತಾರೆ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಿರೋದು. 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೋ ಅಥವಾ 2.5 ವರ್ಷ ಹಂಚಿಕೆ ಮಾಡ್ಕೊಂಡಿದ್ದಾರೋ, ದಲಿತ ಮುಖ್ಯಮಂತ್ರಿ ಅನ್ನೋ ಕೂಗು ಬರ್ತಿತ್ತು ಅವ್ರಿಗೆ ಕೊಡ್ತಾರೋ, ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟ ವಿಷಯ. ಇನ್ನು ಮತ್ತೊಂದು ಕಡೆ BJPಯು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟಿನ ಮುಖಾಂತರ ರಾಜ್ಯದ ನಾಯಕರನ್ನು, ಕಾಂಗ್ರೆಸ್ ನಾಯಕರನ್ನು ಟೀಕಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದೆ. ಏನು ಹೇಳಿದೆ BJP ತನ್ನ ಟ್ವೀಟ್ನಲ್ಲಿ? BJP ಕರ್ನಾಟಕ ಟ್ವಿಟರ್ ಪೇಜ್ನಲ್ಲಿ ಒಂದು ಟ್ವೀಟ್ ಅಪ್ಲೋಡ್ ಆಗಿದೆ. DK ಶಿವಕುಮಾರ್ ಅವರು CM ಆಗೋದೂ ಇಲ್ಲ, ಅವರನ್ನು CM ಆಗೋದಕ್ಕೆ ಸಿದ್ದರಾಮಯ್ಯನವರು ಬಿಡೋದೂ ಇಲ್ಲ ಅನ್ನುವಂತಹ ಧಾಟಿಯಲ್ಲಿ BJP ಕೂಡ ಕಾಂಗ್ರೆಸ್ಸಿನ ವಿರುದ್ಧ ಹರಿಹಾಯ್ದಿರತಕ್ಕಂಥದ್ದು. ಆ ಟ್ವೀಟ್ನ ಸಾರಾಂಶ ಏನಿದೆ ಅನ್ನೋದನ್ನು ನಾವು ಸ್ಕ್ರೀನ್ ಮೇಲೆ ನೋಡೋಣ. ಸ್ಕ್ರೀನ್ನಲ್ಲಿ ನೀವು ಕಾಣ್ತಾ ಇದ್ದೀರಿ, DK ಶಿವಕುಮಾರ್ ಅವರು CM ಆಗುವುದೂ ಇಲ್ಲ, ಅವರನ್ನು ಆಗಲು ಸಿದ್ದರಾಮಯ್ಯನವರು ಕೂಡ ಬಿಡುವುದಿಲ್ಲ. MB ಪಾಟೀಲ್ರ ಈ ಹೇಳಿಕೆಯ ಮೂಲಕ DK ಶಿವಕುಮಾರ್ ಅವರಿಗೆ ನೇರವಾದ ಎಚ್ಚರಿಕೆಯನ್ನು ರವಾನಿಸಿದ್ದಾರಷ್ಟೆ. ಅದೇನೇ ಇದ್ದರೂ ಬಹುಮತ ದೊರಕಿದ ನಂತರದ ಈವರೆಗಿನ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಈ ಸರ್ಕಾರ ಸುಸ್ಥಿರವಾಗಲಿದೆ ಎಂಬ ಯಾವ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ, ಗ್ಯಾರಂಟಿಯೂ ಇಲ್ಲ. ದೆಹಲಿಯ ತಮ್ಮ ಹೈಕಮಾಂಡಿಗೆ ಕಪ್ಪ ಪೂರೈಸಬೇಕಾದ ಏಕೈಕ ಮಾನದಂಡದಲ್ಲಿ ಈ ATM ಸರ್ಕಾರ ರಚನೆಯಾಗಿರುವುದು ಮತ್ತು ಅದಷ್ಟೇ ಇದರ ಆದ್ಯತೆಯಾಗಿರುವುದು ರಾಜ್ಯದ ದುರಂತ ಅನ್ನುವಂತಹ ಒಂದು ಟ್ವೀಟನ್ನು BJP ಮಾಡಿದೆ. BJP ನೇರವಾಗಿ ಒಂದು ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು ಇದು ATM ಸರ್ಕಾರ ಅಂತೇಳಿ. ಈ ಹಿಂದೆ 40% ಕಮಿಷನ್ ಸರ್ಕಾರ ಅಂಥೇಳಿ ಕಾಂಗ್ರೆಸ್ BJPಯ ವಿರುದ್ಧ ಹರಿಹಾಯ್ದಿತ್ತು. ಅದೇ ರೀತಿ ಒಂದು ಕ್ಯಾಂಪೇನನ್ನು ಏನೋ ಶುರು ಮಾಡುವಂಥ ನಿಟ್ಟಿನಲ್ಲಿ ATM ಸರ್ಕಾರ ಅಂಥೇಳಿ ಇತ್ತೀಚೆಗಷ್ಟೇ ರಚನೆಯಾಗಿರುವಂಥ ನೂತನ ಕಾಂಗ್ರೆಸ್ ಸರ್ಕಾರವನ್ನು BJP ಟೀಕಿಸಿದೆ. ಸೊ ಇದೆಲ್ಲವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ BJPಯು ಕೂಡ ಸರ್ವಸನ್ನದ್ಧವಾಗಿದೆ ರಾಜ್ಯ ಸರ್ಕಾರವನ್ನು ಟೀಕಿಸೋದಕ್ಕೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ತಕ್.